ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಬ್ಬರದ ಮತ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಸಂಸದ ಡಿಕೆ ಸುರೇಶ್. ಎಸ್, ಬನ್ನೇರುಘಟ್ಟ ಸರ್ಕಲ್ನಿಂದ ಡಿಕೆ ಸುರೇಶ್ ರೋಡ್ ಶೋ ಕೂಡ ಆರಂಭ ಆಗಿದೆ. ಇನ್ನು ಡಿಕೆ ಸುರೇಶ್ಗೆ ಇದೇ ಸಂದರ್ಭದಲ್ಲಿ ಆರ್ಕೆ ರಮೇಶ್ ಸೇರಿದಂತೆ ಸ್ಥಳೀಯ ನಾಯಕರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಇನ್ನು ಕೈ ಅಭ್ಯರ್ಥಿಗೆ ಸೇಬು ಹಣ್ಣಿನ ಹಾರವನ್ನ ಹಾಕಿ ನಾಯಕರೆಲ್ಲರೂ ಕೂಡ ಇದೇ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರಿದ್ದಾರೆ. ಇನ್ನು ಸೇಬು ಹಣ್ಣು ಪ್ರಚಾರದ ಸಂದರ್ಭದಲ್ಲಿ ಒಂದು ರೀತಿ ಈ ಸೇಬು ಹಣ್ಣಿನ ಹಾರ ಕಾಮನ್ ಆಗೋಗಿದೆ ಅಂತಾನೆ ಹೇಳಬಹುದು. ಹಾರ ಆಗ್ತಾ ಇದ್ದಂತೆ ಆ ಸೇಬಿಗಾಗಿ ಕಾರ್ಯಕರ್ತರು ಮುಗಿ ಬೀಳ್ತಾರೆ ಅಂತಾನೆ ಹೇಳಬಹುದು. ಸೇಮ್ ಇಲ್ಲೂ ಕೂಡ ಅದೇ ನಡೆದಿದೆ. ಕ್ರೇನ್ನಿಂದ ಸೇಬು ಹಾರ ಕೆಳಗಿಳಿಸ್ತಾ ಇದ್ದಂತೆ ಆ ಸೇಬನ್ನು ಕಿತ್ಕೊಳ್ಳೋದಕ್ಕೆ ಮುಗಿಬಿದ್ರು ಜನ. ಮತ್ತೊಂದು ಕಡೆ ಬನ್ನೇರುಘಟ್ಟ ಸರ್ಕಲ್ನಿಂದ ಆರಂಭಗೊಂಡು ಕಾಳೇನ ಅಗ್ರಹಾರದಲ್ಲಿ ರೋಡ್ ಶೋ ಅಂತ್ಯ ಆಯಿತು. ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಶ್ರಮಿಸ್ತಾ ಇರುವಂತಹ ಡಿಕೆ ಸುರೇಶ್ ಈ ಸುಡು ಬಿಸಿಲ ನಡುವೆಯೂ ಕೂಡ ಅಭ್ಯರದ ಪ್ರಚಾರವನ್ನು ನಡೆಸುತ್ತಿದ್ದಾರೆ. ಹೆಚ್ಚಿನ ಮತವನ್ನ ಕಾಂಗ್ರೆಸ್ ಪಕ್ಷದ ಹಸ್ತದ ಕುರಿತಿಗೆ ಕೊಡಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ನಾನು. ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.